ಸ್ಕೇಟಿಂಗ್ ಇದೆಲ್ಲ ಬಿಚ್ಚಿಬಿಟ್ಟು ಬರೀ ಮೇಲೆ ಇರ್ಮುಳ್ತಾ ಇತ್ತು. ಅವ್ಳಿಗೆ ಡೈ ಹೊಡೆದ ಬಿದ್ದ ಅಲ್ಲೆಲ್ಲ ಹೆಂಗ್ಸ್ ಮಕ್ಳು ಬಟ್ ಹೋಗಿದಾರೆ ನಮ್ಮ ಪಡೆದ ಅಷ್ಟು ನಾನು ಮಾಡ್ತಾ ಇದ್ದೀನಿ. ನಮ್ಮ ಅಣ್ಣನಿಗೆ ಏನಾದ್ರೆ ಇವ್ನು ಎಸ್ಐ ಆಗ್ಬೇಕು ಅಂತ, ದೊಡ್ಡ ಪೊಲೀಸ್ ಆಗ್ಬೇಕು ಅಂತ. ನಾನು ದೊಡ್ಡ ಪೊಲೀಸ್ ಅಂತ ಗೊತ್ತಿಲ್ಲ. ಸ್ಯಾಂಡಲ್ವುಡ್ ನ ಪ್ರತಿಭಾವಂತ ನಟರಲ್ಲಿ ಒಬ್ಬರಾದ ನೀನಾ ಸಂಸತೀಶ್ ಪಗೆ ಉಣುಕು ಅರುಳ್ವಾಯಂ ಕಾಡುತ್ತಿದ್ಯ ಅಭಿಮಾನಿಗಳನ್ನ. ಎಸ್, ಪಗೆ ಉಣುಕು ಅರುಳ್ವಾಯಂ ಎಂಬ ಸಿನಿಮಾದ ಮೂಲಕ ಕಾಲಿವುಡ್ಗೆ ಕಾಲಿಟ್ಟಿದ್ದು, ಆ ಸಿನಿಮಾದಲ್ಲಿ ಫಸ್ಟ್ ಲುಕ್ ಅಲ್ಲಿ ಭರ್ಜರಿ ಎಂಟ್ರಿ ಕೊಡುವ ಮೂಲಕ ಕಾಲಿವುಡ್ ಸಿನಿಮಾದಲ್ಲಿ ಹಾಡ್ತಿದ್ದಾರೆ. ಇನ್ನು ಸತೀಶ್ ಕಡಕ್ ಲುಕ್ಕಿಗೆ ಅವರ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ. ಹುಡುಗಿ ಅಂದ್ರೆ ಲಕ್ಷಣವಾಗಿ ಅಚ್ಚ ಕನ್ನಡದ ಹುಡುಗಿ ತರ ಇರ್ಬೇಕು. ಅವಳನ್ನ ನೋಡಿದ್ರೆ ಸೀದಾ ಭುವನೇಶ್ವರಿ ತಾಯಿನ ಎದ್ ಬಂದ್ ಎದೆ ಗೊತ್ತಾಗಿರ್ಬೇಕು. ತಮಿಳಿನ ಸ್ಟಾರ್ ನಟ ಸಸಿಕುಮಾರ್ ಜೊತೆ ಸತೀಶ್ ತೆರೆ ಹಂಚಿಕೊಂಡಿದ್ದಾರೆ. ಸಿನಿಮಾ ಹೆಚ್ಚಿನ ಭಾಗ ಚಿತ್ರೀಕರಣ ಜೈಲಿನಲ್ಲಿ ನಡೆದಿದೆ. ಈ ಸಿನಿಮಾದ ಸತೀಶ್ ಚೈನಾ ಮೂಲದ ರೌಡಿಯ ಪಾತ್ರದಲ್ಲಿ ನಟಿಸಿದ್ದಾರೆ. ಇದರ ಟ್ರೈಲರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಅಭಿಮಾನಿಗಳಲ್ಲಿ ಕುತೂಹಲವನ್ನು ಕೂಡ ಹೆಚ್ಚು ಮಾಡಿದೆ. ಹಾಗಿದ್ರೆ ಒಂದು ಸಲ ಕಣ್ಣಾಡಿಸ್ಕೊಂಬನ್ನಿ ಈ ಒಂದು ಟ್ರೈಲರ್ನ. ಓ, ತೋಲ್ವಿಕಾನ ಕಾರಣತನಿ ಕಂಡುಬಿಡಿಕಲನ. ನಾಳೆಕ್ಕೆ ವೆಟ್ರಿಯ ನೋಕ್ಕಿ ನೀ ಒರ ಅಡಿ ಕೂಡ ಎಡ ತೋಕ್ಕೆ ಮುಡಿಯಾದೆ. ಹೌದು, ನಿರ್ದೇಶಕ ಅನೀಸ್ ಬಹಳ ವಿಭಿನ್ನವಾಗಿ ಈ ಕಥೆಯನ್ನ ಬರೆದಿದ್ದಾರೆ. ಹೆಚ್ಚಿನ ಭಾಗದ ಕತೆ ಜೈಲಿನಲ್ಲೇ ನಡೆದಿದೆ. ಹೌದು, ಈ ಸಿನಿಮಾ 80ರ ದಶಕದ ಕಾಲಘಟ್ಟದ ಮತ್ತು ಪ್ರಸ್ತುತ ಕಾಲಘಟ್ಟದ ಹೀಗೆ ಎರಡು ಶೇಡ್ನಲ್ಲಿ ಸಾಗುತ್ತಿದೆ. ಸಿನಿಮಾದ ಕೆಲ ಭಾಗದ ಚಿತ್ರೀಕರಣ ಶಿವಮೊಗ್ಗದ ಹಳೆ ಜೈಲಿನಲ್ಲಿ ನಡೆದಿದೆ. ಇನ್ನೊಂದು ವಿಶೇಷ ಸುದ್ದಿ ಏನಂದ್ರೆ, ಸತೀಶ್ ಅವರೇ ಈ ಸಿನಿಮಾಗೆ ಧ್ವನಿ ನೀಡುತ್ತಿದ್ದಾರೆ. ಹಾಗಿದ್ರೆ ಈ ಫಿಲಂ ರಿಲೀಸ್ ಆಗೋದೊಂದೇ ಈಗ ಅಭಿಮಾನಿಗಳು ತುದಿಗಾಲಿನಲ್ಲಿ ಕಾದು ನಿಂತಿದ್ದಾರೆ. ಹಾಗೆ ಪಗೆ ವನಕಂ ಅರುಳ್ವಾಯಂ ಚಿತ್ರತಂಡಕ್ಕೆ ನಮ್ಮ ಯೂತ್ಸ್ ಫಿಲಂ ಯೂಟ್ಯೂಬ್ ಚಾನಲ್ ವತಿಯಿಂದ ದಿ ಆಲ್ ದ ಬೆಸ್ಟ್. ಹಾಗೆ ನೀವು ಕೂಡ ಕಮೆಂಟ್ ಮೂಲಕ ಆಲ್ ದ ಬೆಸ್ಟ್ ಅಂತ ತಿಳಿಸಿ. ಥ್ಯಾಂಕ್ ಯು.